ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಾನು ಏನ್ ಕೂತಿರ್ನಲ್ಲಿ ಮಾತಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರ್ತಕ್ಕವನೇ. ನಾನು ಒಬ್ಬ ರೈತ ದಿವ್ಯಾಂಗರ ಅವ್ರ ಬಗ್ಗೆ ನನ್ನ ಬಗ್ಗೆ ಏಕವಚನದಲ್ಲಿ ನಾವು ನೀವು ಮೊನ್ನೆ ಏನು ಬಿಡದಿಯ ಜನಾಂದೋಲನದಲ್ಲಿ ಮಾತಾಡಿದ್ದೀರಿ. ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನಾವು ಹಳ್ಳಿಯ ರೈತರ ಮಕ್ಕಳೇ ಇದ್ದೇವೆ, ನಾವೇನು ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡಲಿಕ್ಕೆ ನಮಗೂ ನಮ್ಮ ಸಂಸ್ಕೃತಿಯಲ್ಲಿ ಗೊತ್ತಿದೆ. ಆದ್ರೆ ನಿಮ್ಮ ಈ ಸಣ್ಣಕ್ಕೆ ನಾನು ಇಡಿಯಲ್ಲಿ ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗೆ. ನಮ್ಮ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ನನಗೆ ಏನ್ ಪ್ರಶ್ನೆ ಮಾಡಿದ್ದೀರಿ? ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಅವತ್ತಿನ ಕಾಲದಲ್ಲಿ. 95ನೇ ಇಸ್ವಿನಲ್ಲಿ ರಾಮನಗರದ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲೋದಕ್ಕಿಂತ ಮುಂಚೆ ಸುಮಾರು 10-12 ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಜನ ಸಂಪಾದನೆ ಮಾಡಿದಂತ ಆಳದಲ್ಲಿ 15 ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ 15 ವರ್ಷಗಳ ಹಿಂದೆ ಕೇತನಹಳ್ಳಿ ಗ್ರಾಮ ಎಂಬಲ್ಲಿ ಬಿಡದಿಯ ಪಕ್ಕದಲ್ಲಿ ಅಲ್ಲಿ ನಾನು 45 ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದೇನೆ. ಈ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪಾಪ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು, ನಿಮಗೇನು ಹೇಳಿದ್ರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ದೀನಿ. ಅವತ್ತು ದೇವೇಗೌಡರು ಬರೋದಕ್ಕಿಂತ 15 ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಹೊರತು ಆಸ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಹೋಗಿಲ್ಲ. ನಾನಿಂದ ನಿಮ್ಮ ಆಸ್ತಿ ಏನಿತ್ತು ನಿನ್ನ ಹೇಗೆ ಹೇಳಿದ್ದೆ ಒಂದು ಪ್ರಶ್ನೆ. ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಒಂದು VCR. ಇದರಿಂದ ಪ್ರಾರಂಭ ಮಾಡಿದ ನಿಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ನಡ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಡೆದಿದ್ದೀರಿ. ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ, ಯಾವ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ಮುಖ್ಯಮಂತ್ರಿಗಳಿದ್ದಾಗ ಶಾಂತಿ ನಗರ ಹುಸಿನ ಸೊಸೈಟಿ ಒಂದು ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ, ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಪಕ್ಕದ ಒಂದು ಕ್ಷೇತ್ರದಲ್ಲಿ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ 65-68 ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು. ಅದಾದ ನಂತರ ಬೆಳವಣಿಗೆಗಳೇನು, ಯಾವ ಸಿದ್ದರಾಮಯ್ಯ ಅವರೇ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ, ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪ್ತಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇದೆ ಶಿವಕುಮಾರ್ ಅವರಿಗೆ. ಇವತ್ತು ಆ 68 ಎಕರೆ ದಲಿತರಿಗೆ ಸೇರ್ಬೇಕಾದಂತ ಭೂಮಿಯನ್ನ ಒಂದು ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ, ನಕಲಿ ಸೊಸೈಟಿಯನ್ನ ಅಸಲಿ ಮಾಡಿ ಹಸಲು ಹೊಸ ಯಾವೊಂದು ನೀವು ಮಾಡಿರ್ತಕ್ಕಂತ ಒಂದು ಕರ್ಮಕಾಂಡ ಏನಿದೆ ಹಸಲು ನಕಲು ಏನು ಮಾಡಿದ್ರೆ ಆ ದಲಿತರಿಗೆ ದೊರಕಬೇಕಾದಂತ ಸಮಸ್ಯೆಗಳನ್ನ ಲಪ್ಪಿ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ಇದೆ. ಈ ಭಾಗದ ನನ್ನ ಜನತೆಯಲ್ಲಿ